and press the bell icon. ನೋಡ್ರಿ, ಈಗಾಗಲೇ ಆಗಸ್ಟ್ 15 ಉತ್ತರ ಕೊಟ್ಟಿದ್ರ ಬಗ್ಗೆ ಅದೇ ಬೇಕೊಳ್ಬೇಡ, ಆದ್ರೂ ಒಂದು ಹೇಳಿ ಹೇಳ್ತೇನೆ. ಶಿವಸೇನೆ ಬಂದದ್ದು ಅದು ಆ ಉದ್ದೇಶನೆ. ಅವರು ದೇಶ ಕಟ್ಟು ರಾಜ್ ಕಟ್ಟು ಬಂದಿಲ್ಲ, ತಮ್ಮ ಆ ಅಜೆಂಡಾ ಅದ, ಅವ್ರ ಉದ್ಯೋಗ ಅದು ಮಾಡ್ತಾರೆ ಮಾಡಲಿ, ಅದಕ್ಕೆ ಅದ್ರ ಬಗ್ಗೆ ಸಹ ನಾವು ವಿಚಾರ ಮಾಡಬೇಡ. ನಮ್ಮದಲ್ಲಿದ್ದಾರೆ ಮರಾಠಿಗಳು, ಕರ್ನಾಟಕ ಹುಟ್ಟಿದ ಮರಾಠಿಗಳು ಕನ್ನಡಿಗರು, ಅವ್ರ ಪರವಾಗಿ ನಾವು ಇದ್ದೀವಿ. ಯಾರು ಬೇರೆ ಬರೋ ಜೊತೆ ಕರ್ನಾಟಕ ಹುಟ್ಟಿದ ಎಲ್ಲ ಜಾತಿ ಮುಸ್ಲ್ಮಾನ್ ಹೋದ್ರು ಮರಾಠಿ ಹೋದ್ರು ನಿಮಗೆ ಬ್ರಾಹ್ಮಣ ಎಲ್ಲ ನಮ್ಮ ಕನ್ನಡದವರು ಕನ್ನಡಿಗರು ಮಕ್ಕಳು ಅವರ ಆಯಾ ಅವ್ರ ಸಮಾಜದ ಆಚೆ ಮಾಡಿದ ಅವ್ರ ಅವ್ರಿಗೆ ಹಕ್ಕ. ಅದ ನಮ್ಮ ನಮ್ಮ ಸಂಬಂಧಪಟ್ಟ ಬಿಜೆಪಿ ಅವರು ಕಳೆದ ಸತತವಾಗಿ ನನ್ನ ಜೊತೆ ಸಂಪರ್ಕ ಇದ್ರು. ಹಿಂದಿನ ಸರ್ಕಾರ ಮಂತ್ರಿ ಆದಾಗ ನನಗೆ ಬಂದರು, ಮನವಿ ಕೊಟ್ಟರು. ನಾನು ಸಮಪ ಇಲಾಖೆ ಕರೆದ ಮುಂದೆ ಹೇಳಿದ್ದೆ, ಇದು ನೋಡಪ್ಪ ಪರಿಸ್ಥಿತಿ ಕಾನೂನುಬದ್ಧವಾಗಿ ಸರ್ವೆ ಮಾಡಿಕೊಂಡು ಏನೋ ಕಾನೂನು ಅಡ್ತಿದ್ದಾಗ ಅವ್ರು ಸರಿ ಮಾಡಿ ಪರ್ಮಿಟ್ ಕೊಟ್ಟು ಅದನ್ನು ಸ್ಟಾಪ್ ಮಾಡಿ ಹೇಳಿದ್ದೆ. ಆಮೇಲೆ ಅವ್ರು ಏನಾದರೂ ಅವಾಗ ಸುರೇಶ್ ಹೆಂಗೆ ಬಿಡಬಿಡಿ ಅವ್ರು ಏನಾದರೂ ಸ್ವಲ್ಪ ಮಾಡೋಣ, ಸ್ವಲ್ಪ ರೋಡ್ ವೈಡಿಂಗ್ ಮಾಡಿದ್ರೆ ಪರ್ಫೆಕ್ಟ್ ಸರ್ವೆ ಮಾಡಿ ಎಲ್ಲಿ ಕರೆ ಬಂದು ಮತ್ತೆ ರೋಡ್ ಮಾಡೋಣಂತಾರೆ, ಮತ್ತೆ ತೆಗೆದ್ಬೇಡ ಕರೆಕ್ಟ್ ಸರ್ವೆ ಮಾಡೋಣಂದಕ್ಕೆ ಉಳಿದಂತ ಆ ಹುಡುಗರು ತರತುರಲಿ ಮಾಡಿದ್ರೆ ತಪ್ಪು, ಅವ್ರಿಗೆ ಮಣ್ಣು ಮನವಿ ಮಾಡಿಕೊಟ್ಟೆ. ಈಗ ಯಾವುದೂ ಸಂಘಟನೆ ಇದಕ್ಕೆ ಸ್ಟ್ರೈಕ್ ಮಾಡ್ಬೋ ಅಂತೇಳಿ ಗಪ್ಪ ಮಾಡಪ್ಪ ಸರಿಯಾಗಿ ಮಾಡಿದ್ರು ತಂದ ಒಪ್ಕೊಂಡು ಹೋಗಿದಾರೆ. ಆದ್ರೆ ಬೇರೆ ಜಿಲ್ಲೆದಾರ ಅವ್ರಿಗೆ ಅವ್ರಿಗೆ ಅವ್ರು ಮಾಡಿದ್ರೆ ಅದೇ ಅವ್ರಿಗೂ ಸತಿ ಗೊತ್ತಿ ಬರುವಾಗ ಬಸ್ಸರ ಬೈದಿ ಫೋನ್ ಮಾಡ್ರು, ಚಲೋ ಬೆಳಗಾವ್ ಅಂತ ಏನೋ ಕರೆ ಕೊಟ್ಟಾರ ಮತ್ತೆ ಹೆಂಗ್ರಿ ಅಂದ್ಕೊಂಡ್ರೆ ನಮಗೆ ಕರೆ ನಮ್ಮವ್ರು ಬೆಳಗಾವ್ದಾಗ ಕರೆ ಕೊಟ್ಟಿಲ್ಲ, ದಯವಿಟ್ಟು ಬೆಳಗಾವ್ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ನಾಯಕ ಸಮರ್ಥ ಮುಗಿಸೋದು ನಾವು ಆಮ ಹುಡುಗರು ನಮ್ಮವ್ರು ಎಲ್ಲ ಜಾತ್ರೆ ನಮ್ಮವ್ರು ಕೂಡ ಸರಿ ಮಾಡಿ ಅದ್ರ ಶೀಘ್ರ ಕಾನೂನುಬದ್ಧ ಮುಗಿಸ್ಕೊಡ್ತೇವೆ. ಅದೇ ಜಾಗ ಬೇಡ್ರಿ, ಅದನ್ನು ಅವ್ರ ಹುಡುಗ ಅದು ಹೇಳಿದ್ರು ನಮ್ಮ ಹುಡುಗರಿಗೆ ಸ್ವಲ್ಪ ಹೆಚ್ಚಾಗಿ ಸರ್ಸಾಡೋದಿದ್ರೆ ಹೋಗ್ಬೇಕಪ್ಪ ಈಗ ಹಠಾತ್ ಮಾಡ್ಬಿಟ್ರಿ ಇದೆಲ್ಲ ಹೇಳಿದ್ರು ಅವ್ರು ಒಪ್ಕೊಂಡ್ರು ಹುಡುಗರು ನಮ್ಮ ಹುಡುಗರು ಕರೆಸಿ ಹೇಳಿದ್ದೀನಿ. ಅವ್ರು ಬಂದಿನ ಕೊಕ್ಕ ನೀನು ಬಂದಿದ್ರು ಇಡೀ ಬೆಳಗಾವ್ ಜಿಲ್ಲೆ ಸಹ ಎಲ್ಲ ಅವರು ಎಲ್ಲ ಅವರು ಪೂರ್ವ ಸಂಘ ಡೈರೆಕ್ಟ್ರು ಎಲ್ಲ ಬಂದರು, ಎಲ್ಲ ವಿವೇಕರ ಪಾಟ್ಲಿದ್ರು ಸಣ್ಣಕ್ಕಿದ್ರು ಎಲ್ಲ ಇಡೀ ಎಲ್ಲ ಪಕ್ಷಾತೀತ ಕುರುಗಳು ಇರೋದು ಅವ್ರೊಂದು ಮತವಾಗಿತ್ತು. ಅವ್ರು ಒಂದು ಸ್ಟೇಟ್ಮೆಂಟ್ ಕೂಡ ತೀರ್ಪು ಕೊಟ್ಟಿದ್ರು ಗೊತ್ತಿಲ್ಲ. ನಾವು ಅಂದ್ರೆ ನಾವು ಸ್ಟ್ರೈಕ್ ವಿಡ್ರಾ ಮಾಡ್ಕೊಂಡ್ರೆ ನಾವು ಸ್ಟ್ರೈಕ್ ಮಾಡಲ್ಲ, ವಿಶ್ವಾಸ ಬೆಳಿಗ್ರು ನಾವು ಮುಂದಿನ ಸರಿ ಮಾಡ್ದ ಅವ್ರು ಫೋಟೋ ತೆಗೆದು ಕೊಟ್ಟಲ್ಲ ಗೊತ್ತಿಲ್ಲ ಕೊಟ್ಟಿಲ್ಲ ನಾ ಹೆಂಗ್ ಕೂಡ ಬೆಂಗಳೂರಿನ ಸಂಘಟನೆದವರು ಎಷ್ಟು ವಿಳಂಬ ಮಾಡ್ತಾರಲ್ಲ ಅಂತ ಅವ್ರಿಗೆ ಹೋರಾಟ ಮಾಡ್ತಿರ್ತೀವಿ ಆದಷ್ಟು ಬೇಗ ಅದ್ರ ಸಮಸ್ಯೆ ಬಗೆಯುತ್ತೆ ಅಂತ ಒಂದು ಒಳ್ಳೆ ಮೆಸೇಜ್ ಹೋಗ್ತದೆ. ಮುಗ್ಸೋಣ ಮುಗ್ಸೋಣ ನೋಡ್ರಿ, ಅವ ಆದಷ್ಟು ಎಲ್ಲ ಅಂತ ಎಲ್ಲ ಸಮಸ್ಯೆ ಮೂರ್ತಿ ಬಗೆಹರಿಸು ಕಾನೂನು ಚೌಕಟ್ಟು ನಮ್ಗೆ ಜನಪ್ರತಿನಿಧಿಗಳು ಅಧಿಕಾರಿ ಒಂದು ಭೇಟಿ ಮಾಡಿ ಇಲ್ಲಿ ಹಾನಿ ಆದಂತ ಮನೆ ಇರ್ಬೋದು ಸ್ಕೂಲ್ ಇರ್ಬೋದು ಮತ್ತು ಜಾನುವಾರು ಜನರ ಜೀವ ಹಾನಿಗಿದೆ ಎಲ್ಲ ಬಗ್ಗೆ ಸ್ಕೂಲ್ ಮಾಡಿದ್ವಿ, ನಾವು ಪೂರ್ವವಾಗಿ ಚರ್ಚೆ ಮಾಡಿದ್ವಿ. ಅದೇ ಚರ್ಚೆ ನಾಳೆ ಡಿ ಸಿ ಅವ್ರು ಬ್ರೀಫ್ ಮಾಡಿದಾರೆ. ನಮ್ಮ ಬೆಳಗಾವಿ ಗೋಕಾಕದಲ್ಲಿ ಒಬ್ಬರು ಜೀವಗಳು ಬಂದ್ರೆ ಅವ್ರಿಗೆಲ್ಲ ಪ್ರೇಯರ್ ಚಿಕ್ಕೋಡಿ ಅವ್ರೆಲ್ಲ ಪ್ರೇಯರ್ ಎಲ್ಲ ಸರ್ಕಾರದ ಮನೆಯೆಲ್ಲ ಮುಗಿಸಿದ್ದಾರೆ ಮತ್ತು ಎಲ್ಲ ಡಿಟೇಲ್ ಆಗಿ ನಾಳೆ ನಮ್ಮ ಜಿ ಟಿ ಸಿ ಅವ್ರದ 972 ಕೋಟಿ ರೂಪಾಯಿ ನಮ್ಮ ಎಲ್ಲ ಹತ್ರ ಎಲ್ಲ ಮನಿ ಹಾನಿ ಬತ್ತು ಬೆಳೆ ಹಾನಿ ಬತ್ತು ರೋಡ್ಸು ಬ್ರಿಜ್ಸು ಎಲ್ಲ ನಮ್ಮ ಪ್ರೆಸೆಂಟ್ ಕೊಡ್ತಾರೆ. ಮತ್ತು ಈ ಸಲ ಎಲ್ಲ ಜಿಲ್ಲಾಡಳಿತಗಳು ನಮ್ಮ ನಾವು ಇರ್ಬೋದು ಎಲ್ಲ ಕೂಡಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಎರಡು ಸ್ವಯಂ ಕೂಡಿ ಎಲ್ಲ ಚೆನ್ನಾಗಿ ಒಂದ್ಸಲ ಫ್ಲಡ್ ಕಂಟ್ರೋಲ್ ಮಾಡಿದ್ದೀವಿ ಮತ್ತು ತಮಗೆ ಸಹಿತ ಎಲ್ಲ ಮಾಹಿತಿ ಇದೆ. ಈಗ ಈ ಮಳೆ ಪ್ರಮಾಣ ಕಡಿಮೆ ಆಗಿ ಪ್ರವಾಹ ಕಡಿಮೆ ಆಗಿದೆ, ಎಲ್ಲ ಡ್ಯಾಮ್ಗಳು ತುಂಬಿದ ಚೆನ್ನಾಗಿ ಮಳೆ ಆಗಿದೆ. ನಾಳೆ ಇನ್ನೂ ಹೆಚ್ಚಿಗೆ ನಾವು ಬೆಳಗಾವಿ ಜಿಲ್ಲೆಗೆ ಮುಖ್ಯಮಂತ್ರಿ ಮನವಿ ಮಾಡ್ತೇವೆ. ಸರ್, ಈ ಸಲ ಏನು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವೆ ಏನು ಹೊಂದಾಣಿಕೆ ಏರ್ಪಟ್ಟಿತ್ತು, ಜೊತೆಗೆ ಸಮಿತಿಗಳನ್ನು ಏನು ಪದೇ ಪದೇ ಆಗಿ ಅಲ್ಲಿ ಜಲಾಶಯದ ಅಧಿಕಾರಿಗಳ ಜೊತೆ ನಿರಂತರವಾದಂತಹ ಸಂಪರ್ಕ ಇತ್ತು, ಆ ವಿಚಾರದಿಂದ ಹೆಚ್ಚಿನ ಅನಾಹುತ ಈ ಬಾರಿ ತಪ್ಪ ಅಥವಾ ಏನು ವಿಶ್ಲೇಷಣೆ ಮಾಡ್ತೀವಿ ಈ ಬಾರಿ ಅಷ್ಟೊಂದು ಇದು ಆಗಲಿಲ್ಲ? ನೋಡ್ರಿ, ಕಳೆದ ಬಾರಿ ನೀರು ಬಂದದ್ದ ಬಹಳಷ್ಟು ವಿಷಯ, ಯಾಕಂದ್ರೆ 2005 ನಂತರ ಡ್ಯಾಮ್ ತುಂಬಿರಲಿಲ್ಲ ಮಳೆ ಆಗಿರಲಿಲ್ಲ, ಅದಕ್ಕೆ ಹೆದರಿ ನೀರು ಬಿಡ್ತಿರಲಿಲ್ಲ. ಸಡನ್ ಒಮ್ಮೆ 2015 ಒಮ್ಮೆ 14 ಬಂತಂದ್ರೆ
ನಾವು ಸ್ವಲ್ಪ ಮಹಾರಾಷ್ಟ್ರ ಮೀಟಿಂಗ್ ಮಾಡಿ ಅಧಿಕಾರ ದಯ ತುಂಬಿ ನೋಡ ನಮ್ಮ ಕೊಯ್ನಾದಿಂದ ಅರ್ಮಡಿ ಫೋರ್ ನಾಲ್ಕು ದಿವಸ ಬೇಕು, ಕಲ್ಲೂರಿಂದ ಮೂವತ್ತಾರು ತಾಸಿನ ಟೂ ಅವರ್ ಟೂ ಡೇ ಬೇಕು. ನಾವು ಅಲ್ಲಿ ಬರೋ ಪ್ರಮಾಣ ನೀರು ಪ್ರಮಾಣ 2 ಲಕ್ಷ ಕ್ಯೂಸೆಕ್ಸ್ ಅಂದ ಅಂದಾಜು 18-19 ಟೀಮ್ಸ್ ಬರ್ತಾವೆ. ನಾವು 28 ಟೀಮ್ಸ್ ಕಡಿಮೆ ಇಟ್ಟಿದ್ದು ನೀರು ಲಾಸ್ಟ್ ಟೈಮ್ ಪೂರ್ 95% ಇಸ್ತುಂಬಿದ್ದು. ಅದಕ್ಕೆ ಬ್ಯಾಕ್ ವಾಟರ್ ಆಗಿ ನಮ್ಮ ಹಿಂದೆ ಹಿಂದೆ ಎಲ್ಲ ತ್ರಾಸಾಯಿತು. ಈ ಬಾರಿ 28 ಟೀಮ್ ಕೆಳಗಿಡೋಕೆ ನೀರು ಬಂದಲ್ಲ ಸ್ಟೋರ್ ಆಗ್ತದೆ, ಬ್ಯಾಕ್ ಕೊಡ್ತಿರಲಿಲ್ಲ. ಅದೆಲ್ಲ ಟೆಕ್ನಿಕ್ ಪ್ಲಾನಿಂಗ್ ಮಾಡಿ ನಾವು ಮಹಾರಾಷ್ಟ್ರ ಮತ್ತು ಸಾಂಗ್ಲಿ ಬೆಳಗಾಂ ಮತ್ತು ಆಲಮಟ್ಟಿ ಎಲ್ಲ ಜಿಲ್ಲಾಧಿಕಾರಿಗಳ ಸಮ್ಮುಖ ಮೀಟಿಂಗ್ ಮಾಡಿ ಎಲ್ಲ ನಿರ್ಣಯ ಮಾಡಕ್ಕೆ ಇವತ್ತು ನಾವು ಸಕ್ಸಸ್ ಆಗಿದೆ ಅಂತ ಅನಿಸ್ತದೆ. ಸರ್, ಈಗ ಕಳೆದ ಬಾರಿ ಇನ್ನೂ ಬಹಳಷ್ಟು ಪರಿಹಾರ ಬಂದಿಲ್ಲ, ಯಾಕಂತಂದ್ರೆ ಈಗ ಎಲ್ಲೋ ಮತ್ತೆ ಬಿಸಿಯರ್ ನೆಗಸ್ತಾ ಇದೆ. ಆ ಗ್ರಾಮಗಳಲ್ಲಿ ಏನಂತಂದ್ರೆ ಇದುವರೆಗೆ ಒಂದು ಕಂತ್ ಕೊಟ್ಟಿದ್ದಾರೆ, ಎರಡನೇ ಕಂತ್ ಕೊಟ್ಟಿದ್ದಾರೆ, ಮೂರು ನಾಲ್ಕು ಐದನೇ ಕಂತ್ ಇದುವರೆಗೆ ಪರಿಹಾರ ಬಿಡುಗಡೆ ಆಗಿಲ್ಲ. ಹಿಂದಿನ ನಾನು ಬಹಳಷ್ಟು ಬಾಕಿ ಇದೆ, ಆ ವಿಚಾರ ಏನಾದರೂ ಸಿಎಂ ತರ್ತೇವೆ. ಆದ್ರೆ ಅದು ಒಂದು ಮೂರು ಪ್ರಮಾಣ ಸರ್ಕಾರದ ತಪ್ಪಲ್ಲ. ಈಗ ಪಾಣಿಯಲ್ಲಿ ಕುತಾರದಲ್ಲಿ ಅವ್ರ ಮನೆಯಾಗ ಇಬ್ರು ಮುನ್ನ ತಾವ ಡಿವೈಡ್ ಆಗಿರ್ತಾರ, ತಾವ ಡಿವೈಡ್ ಆಗಿರ್ತಾರ ಅವರು ಅವರು ಅದು ಆದ ಕಾರಣ ಅವ್ರು ತಮ್ಮ ಮನೆ ಬಿದ್ದಿದ್ದ ಉತ್ತಾರಲ್ಲಿ ಅನ್ವಯಿಸಿದ್ರು. ಹಿಂಗೆಲ್ಲ ತಾಂತ್ರಿಕ ತೊಂದರೆಯಿಂದ ಹಿನ್ನಡೆ ಅದನ್ನ ಸರಿಪಡಿಸಿ ಕೊಡ್ತೇವೆ. ಬಿದ್ದು ನಿಜ ಅದೇನು ತಾಂತ್ರಿಕ ಸಮಸ್ಯೆ ಕ್ರಿಯಾಣಕ್ಕೂ ಕಳೆದ 2 ತಿಂಗಳಿಂದ ನಾವು ಕ್ಯಾಬಿನೆಟ್ ಚರ್ಚೆ ಮಾಡಿ ಸೋಮಣ್ಣ ಅವರಿಗೆ ಮುಖ್ಯಮಂತ್ರಿ ಆ ನಿರ್ದೇಶ ಕೊಟ್ಟರೆ ಮತ್ತು ಉಪನಾಯಕರು ಇನ್ನೂ ಆಗಬೇಕಾಯ್ತು. ಯಾಕೆ ಈ ಸಲ ಅಷ್ಟು ಮನೆ ಹಣೆಗಿಲ್ಲ, ಹಿಂದಿನ ದಿನ ಹೋಗುತ್ತೆ. ಅದಷ್ಟು ಸಿ ಎಂ ಹೇಳಿ ಸರಿಪಡಿಸ್ತೇವೆ. ತಾಂತ್ರಿಕ ಸಮಸ್ಯೆ ಬಗ್ಗೆ ವರ್ಷ ಬೇಕು ಅಂದ್ರೆ ನೋಡಿ ಮಾಡಿದಾರೆ ಮಾಡಿದಾರೆ ಪೂರ್ಣ ಪ್ರಮಾಣ ನಮ್ದೇ ಸರಿ ಇರೋದಿಲ್ಲ, ನಿಮ್ದು ನಿಮ್ಗೆ ಹೇಳೋದು ತಪ್ಪಣಂಗಿಲ್ಲ. ಕೆಲವೊಂದು ಏನಂದ್ರೆ ಅವು ಪಾಣಿಯಲ್ಲಿ ತಮ್ಮ ಅಧಿಕಾರಿ ಬಂದು ಜನರ ಅವರು ಅಧಿಕಾರಿ ಬಂದು ತಮ್ಮ ವರದಿ ಕೊಡ್ಬೇಕಾಗ್ತದೆ. ಎಲ್ಲ ಸಮಸ್ಯೆ ಅದೇ ಅದೇನು ದೊಡ್ಡ ಮಾಡಬೇಕು ನಮ್ಮವರು ಆದಷ್ಟು ನೇರ ನಿರ್ದಿಷ್ಟ ಹೇಳ್ತೇವೆ. ನಾನು ಮುಖ್ಯಮಂತ್ರಿ ತಿಳಿಸಿದ್ದೆ ಹಿಂದಿನ ಸಹಿತ ನಾವು ಆದಷ್ಟು ಸಿಗ್ಬಿಡ್ಬೇಕಂತ ಹೇಳ್ತೇವೆ ನಾವು. ಸರಿ, ಈಗ ಸಿ ಎಂ ಅವರು ಈಗ ಆಲ್ರೆಡಿ ಎಲ್ಲ ಮಳೆ ನಿಂತಿದೆ, ಜೊತೆಗೆ ಪ್ರವಾಹ ನಿಂತಿದೆ, ಜೊತೆಗೆ ಪ್ರವಾಹ ಭೀತಿ ಇತ್ತು ಎಲ್ಲ ನಿಂತು ಇಂಥ ಸಂದರ್ಭದಲ್ಲಿ ಫಿಸಿಕಲ್ ಆಗಿ ಇಳಿದು ಆಯಾ ಏನು ಹಾನಿ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್